ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ತಂದೂರಿ ಗೋಬಿ. ಈ ತಂದೂರಿ ಗೋಬಿನ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ಕೋಬೋದು. ಇದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ಚೆಕ್ ಮಾಡೋಣ. ನಾನಿಲ್ಲಿ ಒಂದು ಗೋಬಿನ ತಗೊಂಡಿದ್ದೀನಿ, ಅದು ಫ್ರೆಶ್ ಆಗಿರಬೇಕು. ಅದರ ಕೆಳಗಿರೋ ಎಲೆಗಳನ್ನ ಕಟ್ ಮಾಡಬೇಕು. ನೋಡಿ, ನಾನು ಯಾವ ಥರ ಕಟ್ ಮಾಡಿದ್ದೀನೋ ಆ ಥರ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕು, ಹುಷಾರಾಗಿ ಕಟ್ ಮಾಡಬೇಕು. ಸೊ ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಫೋರ್ ಪಾರ್ಟ್ಸ್ನ ಮಾಡ್ಕೊಂಡಿದ್ದೀನಿ. ಈ ಥರ ಸೇಫಾಗಿ ಕಟ್ ಮಾಡ್ಕೋಬೇಕು. ಒಂದು ಪಾತ್ರೆ ಅಥವಾ ಕಡಾಯಲ್ಲಿ ನೀರನ್ನ ಕುದಿಲಿಕ್ಕಿಡಬೇಕು. ನೀರು ಕುದಿಯುವಾಗ 1 teaspoon ಉಪ್ಪು, 1 teaspoon ಅರಶಿನ ಹಾಕ್ಕೋಬೇಕು. ಈ ಕಟ್ ಮಾಡಿರ್ತೀವಲ್ಲ ಗೋಬಿನ, ಅದೆಲ್ಲ ಅದರಲ್ಲಿ ಹಾಕ್ಕೊಂಡು 1-3 minutes ಬೇಯಿಸ್ಲಿಕ್ಕಿಡಬೇಕು. ಅದು ಬೇಯೋದ್ರಲ್ಲೇ ನಾವು ಮ್ಯಾರಿನೇಟಿಗೆ ರೆಡಿ ಮಾಡ್ಕೊಳ್ಳೋಣ. 1 tablespoon ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್, 1 tablespoon ಅಚ್ಚಕಾರದ ಪುಡಿ, 1 tablespoon ಧನಿಯಾ ಪುಡಿ, 1/2 tablespoon ಗರಂ ಮಸಾಲ, 1/2 tablespoon ಜೀರಿಗೆ ಪುಡಿ, 1/4 tablespoon ಕರಿಮೆಣಸಿನ ಪುಡಿ, 2 tablespoon ಕಡಲೆಬೇಳೆ ಹಿಟ್ಟು ಬೇಸನ್ ಅಂತಾರಲ್ಲ ಅದು, 1 tablespoon ಕಾರ್ನ್ಫ್ಲೋರ್, 1 teaspoon ಉಪ್ಪು. ಉಪ್ಪನ್ನು ಜಾಸ್ತಿ ಹಾಕಬಾರ್ದು. 1/4 teaspoon ಚಾಟ್ ಮಸಾಲ. ಉಪ್ಪು ಹಾಕಿದ್ದೀನಿ 1 teaspoonು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. 1 tablespoon ಮೊಸರು, ಸ್ವಲ್ಪ ಗಟ್ಟಿಯಾಗಿರ್ಬೇಕು ಮೊಸರು. ಮಿಕ್ಸ್ ಮಾಡ್ಕೋಬೇಕು, ಕಮ್ಮಿ ಆಯಿತು, 1 tablespoon ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಮ್ಯಾರಿನೇಟ್ ಮಾಡೋ ಪೇಸ್ಟ್ ರೆಡಿ ಆಯಿತು. ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ನೋಡಿ, ಇದು 3 minutes ಆಯಿತು. ಇದು ಬೇಯೋದ್ರಲ್ಲೇ ನಾವು ಮ್ಯಾರಿನೇಟ್ ಮಾಡೋ ಪೇಸ್ಟ್ನ ಪ್ರಿಪೇರ್ ಮಾಡ್ಬೋದು. 50% ಬೆಂದರೆ ಸಾಕು. ಸೊ ಇದಕ್ಕೆ 1 tablespoon ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು ಸ್ಪ್ಯಾಚುಲ ತಗೋಬೇಕು. ಸ್ಪ್ಯಾಚುಲದಿಂದ ಪೇಸ್ಟನ್ನು ಅಪ್ಲೈ ಮಾಡಬೇಕು. ಬೇಯಿಸಿಟ್ಕೊಂಡಿರ್ತೀವಲ್ಲ ಗೋಬಿನ, ಅದ್ರ ಮೇಲೆ ಅಪ್ಲೈ ಮಾಡಬೇಕು. ನೋಡಿ, ಕೈನಲ್ಲಿ ಹೀಗೆ ಇಟ್ಕೊಂಡು ಸ್ಪ್ಯಾಚುಲದಿಂದ ಮ್ಯಾರಿನೇಟ್ ಪೇಸ್ಟ್ನ ಅದಕ್ಕೆ ಅಪ್ಲೈ ಮಾಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಕೊಡ್ಬೋದು. ಡಯೆಟ್ ಮಾಡೋರಿಗೆ ಇದೊಂದು ಒಳ್ಳೆ ರೆಸಿಪಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಕಡಿಮೆ ಕ್ಯಾಲೋರಿ ಇರೋದನ್ನು ನಾವು ತಗೋಬೋದು. ಈ ಗೋಬಿನ ನಾವು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಶ್ಯಾಲೋ ಫ್ಯಾಟ್ ಫ್ರೈನ ಮಾಡ್ತಾಯಿದ್ದೀವಿ. ಆದ್ದರಿಂದ ಇದರಲ್ಲಿ ಕ್ಯಾಲೋರೀಸ್ ಎಲ್ಲ ಕಡಿಮೆ ಇರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಎಲ್ಲ ಮ್ಯಾರಿನೇಟ್ ಮಾಡಿದ್ದಾಯಿತು. ನೋಡಿ, ಈ ಥರ ರೆಡಿ ಮಾಡಿ ಇದನ್ನು 1-15 minutes ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಫ್ರೈಯಿಂಗ್ ಪ್ಯಾನ್ಗೆ 1 tablespoon ಎಣ್ಣೆ ಸಾಕು. ಎಣ್ಣೆನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ಲ ಗೋಬಿನ, ನಿಧಾನಕ್ಕೆ ಅದರೊಳಗೆ
ಇಡಬೇಕು. ಎಲ್ಲನೂ ಫ್ರೈಯಿಂಗ್ ಪ್ಯಾನ್ಗೆ ಇಟ್ಟಿದ್ದಾಯಿತು. ಸ್ವಲ್ಪ ಎಣ್ಣೆಯಿಂದ ಸ್ಪ್ರಿಂಕಲ್ ಮಾಡಬೇಕು, ತುಂಬ ಜಾಸ್ತಿ ಹಾಕೋ ಹಾಗಿಲ್ಲ. ಇದು ಶ್ಯಾಲೋ ಫ್ಯಾಟ್ ಫ್ರೈ. ಲಿಡ್ನ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಸಾಕು. ಆಲ್ರೆಡಿ ಗೋಬಿ ಬೆಂದಿರುತ್ತಲ್ಲ, ಈಗ ಅದನ್ನು ಟರ್ನ್ ಮಾಡಬೇಕು. ಎಲ್ಲ ಗೋಬಿನೂ ಟರ್ನ್ ಮಾಡಬೇಕು. ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಹೈ ಫ್ಲೇಮ್ ಇಟ್ಕೋಬಾರ್ದು. ಆದಷ್ಟು ಈ ಫ್ರೈ ಮಾಡಲಿಕ್ಕೆ ನಾನ್ ಸ್ಟಿಕ್ಕೇ ಯೂಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಸಾಕು. ಸೊ ರೆಡಿ ಆಯಿತು. ಈಗಿದನ್ನು ನಿಧಾನಕ್ಕೆ ತೆಗೆದುಬಿಟ್ಟು ಬಿಸಿಯಾಗಿದ್ದಾಗಲೇ ಸರ್ವ್ ಮಾಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ಸಾಫ್ಟಾಗಿರುತ್ತೆ. ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ. ಈ ತಂದೂರಿ ಗೋಬಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ.